ಈಗ ನಮಗೆ ಮೊದಲೇ ಕೆಲವು ಅಂಶ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ. ಏನೇನು ನಡೆಯುತ್ತೆ, ಒಂದು ಏನೋ ಒಂದು ತೊಂದರೆ ನಡೀಲಿಕ್ಕಿದೆ ಅಂತ ನಮ್ಗೆ ಮೊದಲೇ ಗೊತ್ತಿದ್ದದ್ದಾದರೆ ನಾವು ಅದನ್ನು ಸಹಜವಾಗಿ ತೊಗೊಂಡ್ಬಿಡ್ತೀವಿ. ಇದು ನಡೀತದೆ ಅಂತ ಗೊತ್ತಿತ್ತು, ಯಾವಾಗಲೂ ಹೀಗೆ ಆಗುತ್ತೆ ಅಂತ, ಆಗ ನಮ್ಗೆ ನೋವಾಗಲ್ಲ. ಯಾವಾಗ ನಾನು ಅಂದ್ಕೊಂಡ ಹಾಗೆ ಆಗಬೇಕು ಅಂತ ಅಲ್ಲಿ ಏನಾಗುತ್ತೋ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲದ ಸ್ಥಿತಿಯಲ್ಲಿ ನಾನು ನಿಂತಿದ್ದರೆ ಅಚ್ಚೂರು ಬದಲಾದರೂ ಕೂಡ ಸಿಟ್ಟು ಬರುತ್ತೆ, ಎಲ್ಲರ ಮೇಲೂ ಅಸಮಾಧಾನ ಮೂಡುತ್ತೆ. ಆಮೇಲೆ ಅವರು ಪಾಪ ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸ ಆಗಿದ್ರು ಕೂಡ ನಮಗೆ ಮೊದಲೇ ಈ ಒಂದು ಕೆಲಸದಿಂದ ಉಂಟಾದ ಅಸಮಾಧಾನದಿಂದ ಎಲ್ಲ ಕೆಲಸದ ಮೇಲೂ ನಾವು ಕೆಟ್ಟ ಪ್ರತಿಕ್ರಿಯೆಯೇ ನೀಡುತ್ತಾ ಅವರ ಜೊತೆಗಿದ್ದ ನಿಜವಾದ ಒಳ್ಳೆಯ ಸಂಬಂಧವನ್ನು ಕಳ್ಕೊಂಡು ಬಿಡ್ತೇವೆ. ಹೀಗೆ ಕರ್ತೃತ್ವದ ವ್ಯವಸ್ಥೆಯಿಂದಾಗಿ ಇವನೇ ಮತ್ತಷ್ಟು ತನಗೆ ಬೇಕಾದ ದುಃಖದ ಬೀಜಗಳನ್ನು ನೆಟ್ಟು ಬೆಳೆಸಿ ಅದರ ನೆರಳಲ್ಲಿ ನಾನು ಸುಖವಾಗಿದ್ದೇನೆ ಅಂತ ಭ್ರಮೆಯಲ್ಲಿ ಬಿಸಿಲಲ್ಲೇ ಒದ್ದಾಡ್ತಾ ಇರ್ತಾನೆ.